ಅಖಾಡ ವೀಕೆಂಡ್ ಎಡಿಷನ್ಗೆ ಸ್ವಾಗತ. ನಾನು ಹರಿಪ್ರಸಾದ್. ದೇಶದಲ್ಲಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಮೂರನೇ ಅವಧಿಗೆ ಸರ್ಕಾರ ಅಸ್ತಿತ್ವಕ್ಕೆ ಬರ್ತಾ ಇದೆ. ಎರಡು ಬಾರಿ ಪೂರ್ಣ ಬಹುಮತದ ಸರ್ಕಾರವನ್ನು ಕೊಟ್ಟಿದ್ದಂತಹ, ಅಂದರೆ BJP ಒಂದೇ ಪಕ್ಷವಾಗಿಯೇ ಪೂರ್ಣ ಬಹುಮತವನ್ನು ಪಡೆದಿದ್ದಂತಹ ಸಂದರ್ಭಗಳಲ್ಲಿ 10 ವರ್ಷಗಳ ಕಾಲ ಆಡಳಿತವನ್ನು ನಡೆಸಿರುವಂತಹ ನರೇಂದ್ರ ಮೋದಿಯವರು ಈಗ ಮುಂದಿನ 5 ವರ್ಷಗಳನ್ನು ಸಮ್ಮಿಶ್ರ ಸರ್ಕಾರದ ಮೂಲಕವಾಗಿ ನಡೆಸಬೇಕಾದಂಥದ್ದು ದೇಶದ ಜನ ಕೊಟ್ಟಿರುವಂತಹ ತೀರ್ಪು. NDA ಅಧಿಕಾರಕ್ಕೆ ಬರ್ತಾ ಇರುವಂತಹ ಸಂದರ್ಭದಲ್ಲಿದೆ. NDA ಮಿತ್ರ ಪಕ್ಷಗಳ ಕಂಡೀಷನ್ಗಳು ಒಂದು ಕಡೆಯಲ್ಲಿದ್ದೇ ಇರ್ತವೆ, ಹಾಗೆಯೇ NDA ಮಿತ್ರ ಪಕ್ಷಗಳನ್ನು ಖುಷಿಯಲ್ಲಿ ಇಟ್ಟಿರಬೇಕಾಗಿರುವಂತಹ ಸವಾಲು ಕೂಡ ಮತ್ತೊಂದು ಕಡೆಯಲ್ಲಿ ಮೋದಿಯವರಿಗೆ ಇದ್ದೇ ಇರುತ್ತೆ. ಹಾಗಾದರೆ ಮುಂದಿನ 5 ವರ್ಷಗಳ ಅವಧಿಯಲ್ಲಿ ಯಾವ ಸ್ವರೂಪದಂತಹ ಚಾಲೆಂಜ್ಗಳು ಮೋದಿಯವರ ಮುಂದಿದೆ, ಯಾವ ಸ್ವರೂಪದಲ್ಲಿ ಈ ಸರ್ಕಾರ ನಡೀತಾ ಹೋಗ್ಬೋದು, ಎಷ್ಟು ವಿಶ್ವಾಸಪೂರ್ಣವಾಗಿ ಮತ್ತು ಎಷ್ಟು ಸದೃಢವಾಗಿ ಸರ್ಕಾರ ಇರುತ್ತೆ ಅನ್ನೋದರ ಬಗ್ಗೆ ಇವತ್ತಿನ ಅಖಾಡ ವೀಕೆಂಡ್ ಎಡಿಷನ್ನಲ್ಲಿ ಚರ್ಚೆಯನ್ನು ನಡೆಸೋಣ. ಇದುವೇ ಸಮ್ಮಿಶ್ರ ಸವಾಲು. ಇಲ್ಲಿ ಬಹಳ ಮುಖ್ಯವಾಗಿ ಮೋದಿಯವರು ಮೂರನೇ ಬಾರಿಗೆ ದೇಶದ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸೋದಕ್ಕೆ ಎಲ್ಲ ಸಿದ್ಧತೆಯೂ ಕೂಡ ದೆಹಲಿಯಲ್ಲಿ ನಡೀತಾ ಇದೆ. ಆದರೆ ಈ ಬಾರಿ ಮೋದಿಯವರಿಗೆ ಸಂಪೂರ್ಣವಾದಂತಹ ಬಹುಮತದ ಸರ್ಕಾರವನ್ನು ರಚನೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. 370-400 ಗುರಿಗಳನ್ನೇನು ಇಟ್ಕೊಂಡಿದ್ರು, ಆದರೆ 273 ನಂಬರನ್ನು ದಾಟೋದಕ್ಕೆ ಸಾಧ್ಯ ಆಗಲಿಲ್ಲ, ಒಂದು ಪಕ್ಷವಾಗಿ ಭಾರತೀಯ ಜನತಾ ಪಕ್ಷಕ್ಕೆ. ಆದರೆ ಒಂದು ಚುನಾವಣಾ ಪೂರ್ವ ಮೈತ್ರಿ ಪಕ್ಷವಾಗಿ ಮೈತ್ರಿಕೂಟವಾಗಿ NDA ಈಗಾಗಲೇ ಬಹುಮತವನ್ನು ಪಡ್ಕೊಂಡಿದೆ, ಸರ್ಕಾರ ರಚನೆ ಆಗುತ್ತೆ. ಆದರೆ ಇಲ್ಲಿ ಸಮ್ಮಿಶ್ರದ ಸವಾಲು ಯಾವ ಸ್ವರೂಪದಲ್ಲಿ ಇರುತ್ತೆ ಅನ್ನೋದ್ರ ಬಗ್ಗೆ ಒಂದು ವರದಿಯನ್ನು ನಿಮಗೆ ತೋರಿಸ್ತೀನಿ. ರಾಷ್ಟ್ರ ರಾಜಕಾರಣದಲ್ಲಿ ಮತ್ತೊಮ್ಮೆ ಮೈತ್ರಿ ಪರ್ವ. ಪ್ರಧಾನಿ ಮೋದಿ ಮೂರನೇ ಬಾರಿ ಅಧಿಕಾರಕ್ಕೆ ಏರ್ತಿದ್ರು, ಕಳೆದ 10 ವರ್ಷಗಳ ಆಡಳಿತವೇ ಬೇರೆ, ಮುಂದಿನ ದಾರಿಯೇ ಬೇರೆ. ಪ್ರಬಲ ಪಕ್ಷವಾಗಿತ್ತು, ಪ್ರತಿಪಕ್ಷವೂ ಅಷ್ಟೊಂದು ಪ್ರಬಲ ಆಗಿರಲಿಲ್ಲ. ಹಾಗಾಗಿ ಮೋದಿಯವರ ಆ 10 ವರ್ಷಗಳ ಆಡಳಿತವೇ ಬೇರೆ, ಇನ್ ಮುಂದೆ ಆಗುವಂಥದ್ದೇ ಬೇರೆ ಅನ್ನಿಸ್ತಾ ಇದೆ. ಯಾಕಂದರೆ ನರೇಂದ್ರ ಮೋದಿ ನಾಗಾಲೋಟಕ್ಕೆ ಸ್ಪೀಡ್ ಬ್ರೇಕರ್ಗಳಾಗಿ ಬಂದಿದ್ದಾರೆ ಚಂದ್ರಬಾಬು ನಾಯ್ಡು ಹಾಗೂ ನಿತೀಶ್ ಕುಮಾರ್. ಕಿಂಗ್ ಮೇಕರ್ಗಳು ಎಂಟ್ರಿಯಿಂದಾಗಿ ಪ್ರಧಾನಿ ಮೋದಿಗೆ ಅಧಿಕಾರವೇನೋ ಸಿಗ್ತಾ ಇದೆ. ಆದರೆ ಪ್ರಮಾಣ ವಚನ ಸ್ವೀಕಾರದ ದಿನದಿಂದಲೇ ಮರ್ಜಿಗೆ ಮಣಿಯಲೇಬೇಕಾಗತ್ತೆ. ಪ್ರಧಾನಿ ಮೋದಿ ಹುದ್ದೆ ಅಲ್ಲಾಡದೇ ಇರಬೇಕು ಅಂದರೆ ಒಕ್ಕೂಟದಲ್ಲಿರುವಂಥ 15 ಪಕ್ಷಗಳ ಜೊತೆ ಮೈತ್ರಿ ಧರ್ಮ ಪಾಲನೆ ಆಗಲೇಬೇಕಾಗಿದೆ. ಅಷ್ಟೇ ಅಲ್ಲ, ಪ್ರಮುಖ ಮೈತ್ರಿ ನಿರ್ಧಾರಗಳಿಗೂ ಕೂಡ ಮನ್ನಣೆ ಕೊಡಬೇಕಾದಂಥ ಅನಿವಾರ್ಯತೆ ಇದೆ. ಪ್ರಧಾನಿ ಮೋದಿಗೆ ಇದುವೇ ಧರ್ಮ ಸಂಕಟ. ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಗಳಿಗೆಯಿಂದಲೇ ಹೆಜ್ಜೆ ಹೆಜ್ಜೆಗೂ ಎಚ್ಚರಿಕೆಯಿಂದಲೇ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಸಾರ ಸಗಟಾಗಿ ನಿರ್ಧಾರಗಳನ್ನು ಕೈಗೊಳ್ಳುವ ಸ್ವಾತಂತ್ರ್ಯವನ್ನು ಮತದಾರ ಪ್ರಧಾನಿ ಮೋದಿ ಅವರಿಗೆ ಈ ಬಾರಿ ಕೊಟ್ಟಿಲ್ಲ. ಮೋದಿ ಹ್ಯಾಟ್ರಿಕ್ ಸರ್ಕಾರದ ಹಾದಿಗೆ ಸ್ಪೀಡ್ ಬ್ರೇಕರ್ಗಳಾಗಿ ಬ್ಯಾರಿಕೇಡ್ಗಳಾಗಿ ಬದಲಾಗುವಂಥ ಶಕ್ತಿ TDP ಮತ್ತು JDU ಪಕ್ಷಗಳಿಗಿದೆ. ಇದಕ್ಕೆ ನಾಯ್ಡು ನಿತೀಶ್ ವರ್ತನೆ ಹಾಗೂ ನಿಲುವುಗಳು, ಕಳೆದ 10 ವರ್ಷಗಳಲ್ಲಿ ಚಂದ್ರಬಾಬು ನಾಯ್ಡು ಹಾಗೂ ನಿತೀಶ್ ಕುಮಾರ್ ಕೈಗೊಂಡಿರುವಂಥ ನಿರ್ಧಾರಗಳು ಹಾಗೂ ಯೂಟರ್ನ್ಗಳನ್ನು ಗಮನಿಸಿದರೆ ಮುಂದಿನ 5 ವರ್ಷಗಳ ಕಾಲ ಮೋದಿ ಹಾದಿ ಮುಳ್ಳಿನ ಹಾದಿಯೇ ಸರಿ. ಸಮ್ಮಿಶ್ರ ಸರ್ಕಾರದ ಕಿಂಗ್ ಮೇಕರ್ಗಳಾಗಿರುವಂಥ ಚಂದ್ರಬಾಬು ನಾಯ್ಡು ಹಾಗೂ ನಿತೀಶ್ ಕುಮಾರ್ ಸರ್ಕಾರ ರಚನೆಗೂ ಮುನ್ನವೇ ತಮ್ಮ ಷರತ್ತುಗಳ ಲಿಸ್ಟನ್ನು ಕೊಟ್ಟಿದ್ದಾರೆ. 2019 ಮೋದಿ ಸರ್ಕಾರದ ನಿರ್ಧಾರಗಳೇ ಅಂತಿಮವಾಗಿತ್ತು. ಈಗ ಮೋದಿ ಸರ್ಕಾರ ಏಕಾಏಕಿ ನಿರ್ಧಾರ ಮಾಡಲಿಕ್ಕೆ ಆಗಲ್ಲ. 2019 ಇಲ್ಲಿಯವರೆಗೂ ಮೋದಿ ಸರ್ಕಾರದಲ್ಲಾಗಲಿ ಪಕ್ಷದಲ್ಲಾಗಲಿ ಅವರು ಹೇಳಿದ್ದೇ ವೇದವಾಕ್ಯ ಆಗಿತ್ತು. ಈಗ ಸರ್ಕಾರದಲ್ಲಾಗಲಿ ಪಕ್ಷದಲ್ಲಾಗಲಿ ಸ್ವಯಂ ನಿರ್ಧಾರ ಕಷ್ಟವಾಗಲಿದೆ. ಕೇಂದ್ರದಲ್ಲಿ ಯಾವುದೇ ಪ್ರಮುಖ ವಿಷಯಗಳಿದ್ದರೂ ಕೂಡ NDA ಸಂಚಾಲಕರ ಗಮನಕ್ಕೆ ತರಲೇಬೇಕಾಗುತ್ತೆ. NDA ಮಿತ್ರ ಪಕ್ಷಗಳ ಸಹಮತದಲ್ಲೇ ಕೆಲಸಗಳು ಆಗಬೇಕು ಅನ್ನುವಂಥದ್ದು ನಿರ್ಧಾರ ಆಗುತ್ತೆ. ಇನ್ನು ಕೇಂದ್ರ ಸರ್ಕಾರದ ಹೊಸ ಮಸೂದೆಗಳು ನೀತಿ ನಿರ್ಧಾರಗಳಿಗೂ ಕೂಡ ಒಪ್ಪಿಗೆ ಪಡೆಯಲೇಬೇಕು. ಬಜೆಟ್ ಘೋಷಣೆಗಳು, ಸಂಪುಟ ಪುನಾರಚನೆಗೂ NDA ಸಂಚಾಲಕರ ಜೊತೆ ಚರ್ಚೆ ಅಗತ್ಯವಿರುತ್ತೆ. ಬೇರೆ ಪಕ್ಷಗಳು ಸೇರ್ಪಡೆಗೂ ಸಂಚಾಲಕರ ಒಪ್ಪಿಗೆ ಮುಖ್ಯ. ಹಾಗಾಗಿ NDA ಸಂಚಾಲಕ ಹುದ್ದೆಗೆ TDP ಪಟ್ಟನ್ನು ಹಿಡಿದಿದೆ. ಚಂದ್ರಬಾಬು ನಾಯ್ಡು ಅವರ ಎರಡನೇ ಬೇಡಿಕೆ ಲೋಕಸಭೆ ಸ್ಪೀಕರ್ ಹುದ್ದೆ. 1998 2002 ಅವಧಿವರೆಗೂ ಕೂಡ NDA ಸರ್ಕಾರದಲ್ಲಿ TDPಗೆ ಸ್ಪೀಕರ್ ಸ್ಥಾನ ಸಿಕ್ಕಿತ್ತು.
ಆಗ ಜಿಎಂಸಿ ಬಾಲಯೋಗಿ ವಾಜಪೇಯಿ ಸರ್ಕಾರದಲ್ಲಿ ಸ್ಪೀಕರ್ ಆಗಿ ಅಚ್ಚುಕಟ್ಟಾಗಿ ಕೆಲಸವನ್ನ ನಿರ್ವಹಿಸಿದ್ರು. ಈಗ ಮತ್ತೆ ಇತಿಹಾಸ ಬರಲಿಕ್ಕೆ ಸ್ಪೀಕರ್ ಸ್ಥಾನಕ್ಕೆ ಬೇಡಿಕೆಯನ್ನ ಇಟ್ಟಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಸ್ಪೀಕರ್ ಸ್ಥಾನ ಸಿಕ್ಕಿದ್ರೆ ಸರ್ಕಾರ ಸಂಸತ್ ಎರಡನ್ನು ಕೂಡ ಹಿಡಿತದಲ್ಲಿ ಇಟ್ಟುಕೊಳ್ಳಬಹುದು ಅನ್ನುವಂತ ಲೆಕ್ಕಾಚಾರ ಇದೆ. ಸಂಸದರ ಅಮಾನತು ಮಾಡಬೇಕಾದಂತ ಪರಿಸ್ಥಿತಿ ಎದುರಾದ್ರೆ ಅದು ಕೂಡ ಸ್ಪೀಕರ್ ಕೈಯಲ್ಲಿ ನಿರ್ಧಾರ ಮಾಡಿಸಬಹುದು. ಜೊತೆಗೆ ಪ್ರತಿಪಕ್ಷಗಳಿಗೂ ಕೂಡ ಸರಿ ಸಮಾನಾದಂತ ಅವಕಾಶ ಕೊಡಿಸಬಹುದು. ಭವಿಷ್ಯದಲ್ಲಿ ಪ್ರತಿಪಕ್ಷಗಳ ಸಹಕಾರ ಬೇಕಾಗುವಂತ ಸಂದರ್ಭ ಬಂದಾಗ ಅನುಕೂಲ ಆಗುತ್ತೆ ಅನ್ನುವಂತ ಲೆಕ್ಕಾಚಾರವಿದೆ. ಜೊತೆಗೆ ಹೊಸ ಬಿಲ್ಗಳಿಗೆ ಅಂಗೀಕಾರದಲ್ಲೂ ಕೂಡ ಹಿಡಿತ ಸಾಧಿಸಬಹುದು ಅನ್ನುವಂಥದ್ದು ಟಿಡಿಪಿಯ ಮೆಗಾ ಪ್ಲಾನ್. ಇನ್ನು ಚಂದ್ರಬಾಬು ನಾಯ್ಡು ಇಟ್ಟಿರುವಂತ ಮೂರನೇ ಬೇಡಿಕೆ ಅಂದ್ರೆ ನಾಲ್ಕು ಕೇಂದ್ರ ಸಚಿವ ಸ್ಥಾನಗಳು. ನಾಯ್ಡು ಕೇಳಿದ ನಾಲ್ಕು ಖಾತೆಗಳಲ್ಲಿ ಮೊದಲನೆಯದ್ದು ವಸತಿ ಮತ್ತು ನಗರ ಖಾತೆ. ಚಂದ್ರಬಾಬು ನಾಯ್ಡುಗೆ ಆಂಧ್ರದ ರಾಜಧಾನಿಯಾಗಿ ಅಮರಾವತಿಯನ್ನ ಅಭಿವೃದ್ಧಿ ಮಾಡಬೇಕಿದೆ. ಅದಕ್ಕೆ ವಸತಿ ಮತ್ತು ನಗರ ವ್ಯವಹಾರಗಳ ಖಾತೆಯನ್ನ ತಮ್ಮ ಪಕ್ಷಕ್ಕೆ ಕೊಡಿ ಅಂತ ಕೇಳಿದ್ದಾರೆ. ಎರಡನೆಯದ್ದು ರಸ್ತೆ ಸಾರಿಗೆ ಹೆದ್ದಾರಿ ಖಾತೆ. ದಕ್ಷಿಣ ಭಾರತದಲ್ಲಿ ಹೆದ್ದಾರಿಗಳ ಅಭಿವೃದ್ಧಿ ಪಡಿಸುವಂಥದ್ದು ಆಂಧ್ರದ ಮೂರು ಕೈಗಾರಿಕಾ ಕಾರಿಡಾರ್ಗಳಿಗೂ ಅನುಕೂಲ ಮಾಡಿಕೊಳ್ಳುವಂಥ ಉದ್ದೇಶದಿಂದ ಬೇಡಿಕೆ ಇಟ್ಟಿದ್ದಾರೆ. ಮೂರನೆಯದ್ದು ಜಲಶಕ್ತಿ ಖಾತೆ. ಜಲಶಕ್ತಿ ಸಚಿವಾಲಯದ ನೆರವಿನೊಂದಿಗೆ ಪೋಲಾವರಂ ಬಹುಪಯೋಗಿ ನೀರಾವರಿ ಯೋಜನೆಯನ್ನು ಪೂರ್ಣಗೊಳಿಸಲಿಕ್ಕೆ ನಾಯ್ಡು ಪ್ಲಾನ್ ಅನ್ನು ಮಾಡಿದ್ದಾರೆ. ಇನ್ನು ರಾಜ್ಯದಲ್ಲಿ ಗ್ರಾಮೀಣ ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿ ಪಡಿಸುವಂಥ ಭರವಸೆಯನ್ನು ಈಡೇರಿಸಲಿಕ್ಕೆ ಗ್ರಾಮೀಣಾಭಿವೃದ್ಧಿ ಖಾತೆಗೆ ಬೇಡಿಕೆಯನ್ನು ಇಟ್ಟಿದ್ದಾರೆ. ಬರೀ ಚಂದ್ರಬಾಬು ನಾಯ್ಡು ಅಷ್ಟೇ ಅಲ್ಲ, ನಿತೀಶ್ ಕುಮಾರ್ ಕೂಡ ಭರ್ಜರಿ ಬೇಡಿಕೆಗಳ ಪಟ್ಟಿಯನ್ನು ಕೊಟ್ಟಿದ್ದಾರಂತೆ. ಜೆಡಿಯು ಪಕ್ಷದ ಸಂಸದರಿಗೆ ಕೇಂದ್ರ ರೈಲ್ವೆ ಸಚಿವಾಲಯ ಖಾತೆಯನ್ನು ಕೊಡಬೇಕು. ಕೇಂದ್ರ ಶಿಕ್ಷಣ ಕೌಶಲ್ಯಾಭಿವೃದ್ಧಿ ಖಾತೆಯನ್ನು ಜೆಡಿಯುಗೆ ಕೊಡಬೇಕು. ಮೂರನೆಯದ್ದು ಪ್ರಮುಖವಾಗಿ ಅಗ್ನಿಪಥ್ ಯೋಜನೆ ಮರುಪರಿಶೀಲನೆ ಮಾಡಬೇಕು ಅನ್ನುವಂಥ ಬೇಡಿಕೆಯನ್ನು ಇಟ್ಟಿದ್ದಾರೆ. ಶಿಂದೆ ಬಣದ ಶಿವಸೇನೆಯಿಂದ ಮೂರು ಸಚಿವ ಸ್ಥಾನಕ್ಕೆ ಬೇಡಿಕೆಯನ್ನು ಇಟ್ಟಿದ್ರು. ಒಂದು ಖಾತೆಗೆ ಅಸ್ತು ಅಂತ ಹೇಳಲಾಗಿದೆ. ಚಿರಾಗ್ ಪಾಸ್ವಾನ್ ಎಲ್ಜೆಪಿಗೆ ಒಂದು ಪ್ರಮುಖ ಖಾತೆ ಫಿಕ್ಸ್ ಆಗಿದೆ. ಕರ್ನಾಟಕದ ಜೆಡಿಎಸ್ ಪಕ್ಷಕ್ಕೆ ಒಂದು ಪ್ರಮುಖ ಸಚಿವ ಸ್ಥಾನ ನಿಶ್ಚಿತವಾಗಿದೆ. ಇತರೆ ಎನ್ಡಿಎ ಪಕ್ಷದ ಕೆಲವರಿಗೆ ರಾಜ್ಯ ಖಾತೆ ನೀಡಲಿಕ್ಕೆ ತೀರ್ಮಾನವನ್ನ ಮಾಡಲಾಗಿದೆಯಂತೆ. ಇನ್ನು ಬಿಜೆಪಿಯ ಒಂದು ದೇಶ ಒಂದು ಚುನಾವಣೆಗೆ ಎನ್ಡಿಎ ಸಹಮತ ನೀಡಿದೆ ಅಂತ ಗೊತ್ತಾಗಿದೆ. ಹಾಗೆ ಯುಸಿಸಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಜಾರಿಗೆ ಚರ್ಚಿಸಿ ನಿರ್ಧಾರವನ್ನ ಮಾಡೋಣ ಅಂತಲೂ ಕೂಡ ಹೇಳಿದ್ದಾವಂತೆ. ಜಮ್ಮು ಕಾಶ್ಮೀರದ ಆರ್ಟಿಕಲ್ 370 ವಿಷಯದಲ್ಲಿ ಯಥಾಸ್ಥಿತಿ ಮೋದಿ ಸರ್ಕಾರದ ಹಿಂದಿನ ಜನಪರ ಯೋಜನೆಗಳ ವಿಷಯದಲ್ಲಿ ಮೂಗು ತೂರಿಸಲ್ಲ ಅಂತ ಹೇಳಿವೆಯಂತೆ ಎನ್ಡಿಎ ಪಕ್ಷಗಳು. ಈ ಎಲ್ಲ ಕಾರಣಕ್ಕಾಗಿ ಅನಿಸುತ್ತೆ ಫಲಿತಾಂಶ ದಿನದ ವಿಜಯೋತ್ಸವದಲ್ಲೂ ಪ್ರಧಾನಿ ಮೋದಿ, ಚಂದ್ರಬಾಬು ನಾಯ್ಡು ಹಾಗೂ ನಿತೀಶ್ ಕುಮಾರ್ ಅವರನ್ನ ಹೊಗಳಿತು. ನಮ್ಮ ಹಳೆಯ ಹಾಗೂ ಉತ್ತಮ ಮೈತ್ರಿಕೂಟದ ನಾಯಕರು ಅಂತೆಲ್ಲ ಹೇಳಿದ್ದು. ಇನ್ನು ಪ್ರಧಾನಿ ಮೋದಿಗೆ ಪ್ರಬಲ ಪ್ರತಿಪಕ್ಷದ ಭಯವೂ ಕೂಡ ಇಷ್ಟು ದಿವಸ ಇರಲಿಲ್ಲ. ಇದೀಗ ಸಮಬಲದ ಪ್ರಬಲ ಪೈಪೋಟಿ ಕೊಡುವಂತ ಮಾತಿನಲ್ಲೇ ಎಚ್ಚರಿಸುವಂತ ಪ್ರತಿಪಕ್ಷ ಸಂಸತ್ನಲ್ಲಿ ಎದುರಿಗೆ ಕೂರಲಿದೆ. ಎನ್ಡಿಎ ಸರ್ಕಾರದ ನಿರ್ಧಾರಗಳನ್ನು ಹೆಜ್ಜೆ ಹೆಜ್ಜೆಗೂ ವಿರೋಧಿಸಲಿಕ್ಕೆ ಪ್ರಬಲ ಪ್ರತಿಪಕ್ಷ ಈ ಬಾರಿ ತಯಾರಾಗಿದೆ. ಅದರ ಭಾಗವಾಗಿ ಸರ್ಕಾರ ರಚನೆಗೂ ಮುನ್ನವೇ ರಾಹುಲ್ ಗಾಂಧಿ ಮೋದಿ ಟೀಮ್ಗೆ ಶಾಕ್ ಅನ್ನು ಕೊಟ್ಟಿದ್ದಾರೆ. ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ವಿರುದ್ಧ ಸ್ಟಾಕ್ ಮಾರ್ಕೆಟ್ನಲ್ಲಿ 35 ಲಕ್ಷ ಕೋಟಿ ಅವ್ಯವಹಾರ ಆರೋಪವನ್ನು ಮಾಡಿದ್ದಾರೆ. ಇದು ದೇಶದ ಇತಿಹಾಸದ ಅತಿದೊಡ್ಡ ಹಗರಣವಾಗಿದ್ದು ಮೋದಿ ಅಮಿತ್ ಶಾ ನೇರ ಕಾರಣ ಅಂತಾನೆ ಸೆಬಿ ಹಾಗೂ ಜೆಪಿಸಿ ತನಿಖೆಗೆ ಆಗ್ರಹಿಸಿದ್ದಾರೆ. ಪ್ರಧಾನಿ ಮೋದಿಗೆ ಇದೀಗ ಮೈತ್ರಿ ಧರ್ಮ ಸಂಕಟ ಎದುರಾಗಿದೆ, ಕಣ್ಣ ಮುಂದೆನೇ ಇದೆ. ಹಾಗಾಗಿ ಮುಳ್ಳಿನ ಹಾದಿಯ ನಡಿಗೆ ಮೋದಿಯವರನ್ನ ಎತ್ತ ಕೊಂಡೊಯ್ಯುತ್ತದೆ ಅನ್ನುವಂಥ ಸಸ್ಪೆನ್ಸ್ ಕೂಡ ಕಾದು ಕೂತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಯಾವಾಗೆಲ್ಲ ಭಾರತದ ಪ್ರಜಾಪ್ರಭುತ್ವದಲ್ಲಿ ಸಮ್ಮಿಶ್ರ ಸರ್ಕಾರಗಳು ಬಂದಿದ್ದಾವೆ, ಸಮ್ಮಿಶ್ರ ಸರ್ಕಾರಗಳ ಲಾಭ ನಷ್ಟದ ಬಗ್ಗೆಯೂ ಕೂಡ ಬಹಳಷ್ಟು ಚರ್ಚೆಗಳು ಈ ದೇಶದಲ್ಲಿ ನಡೆದಿದ್ದಾವೆ. ಸಮ್ಮಿಶ್ರ ಸರ್ಕಾರಗಳಿಂದಾಗಿ ಬಹಳ ಒಳ್ಳೆಯ ಕೆಲಸಗಳು ಆಗಿದ್ದಾವೆ ಅನ್ನೋದರ ಬಗ್ಗೆಯೂ ಕೂಡ ಉದಾಹರಣೆಗಳು ಭಾರತದ ಇತಿಹಾಸದಲ್ಲಿ ಸಿಗ್ತಾ ಹೋಗುತ್ತೆ. ಇದು 1996 ರಿಂದ 2014 ನಡುವೆ ದೇಶ ಆಲ್ಮೋಸ್ಟ್ ಸಮ್ಮಿಶ್ರ ಸರ್ಕಾರಗಳಲ್ಲಿಯೇ ನಡೆದಿರುವಂಥದ್ದು. ಆದರೆ ಸಂಪೂರ್ಣವಾದ ಸಮ್ಮಿಶ್ರ ಸರ್ಕಾರದ ಮತ್ತು ಮೈತ್ರಿಕೂಟಗಳ ಸರ್ಕಾರಗಳು ಅಸ್ತಿತ್ವಕ್ಕೆ ಬಂದಿದ್ದು 1996 ನಂತರ. ಹೀಗಾಗಿ ಈ ಮೈತ್ರಿಕೂಟದ ಸರ್ಕಾರಗಳು ಯಾವ ಸ್ವರೂಪದಲ್ಲಿ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ, ಡಿಸಿಷನ್ ಮೇಕಿಂಗ್ನಿಂದ ಹಿಡಿದು ಪ್ರತಿಯೊಂದು ವಿಚಾರದಲ್ಲೂ ಕೂಡ ಪೂರ್ಣ ಬಹುಮತ ಮಾತ್ರ ಇದ್ದರೆ ಮಾತ್ರನೇ ಕಠಿಣ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗುವಂಥದ್ದು, ಅಥವಾ ಒಂದು ವೇಳೆ ಸಮ್ಮಿಶ್ರ ಸರ್ಕಾರ ಇದ್ದಾಗಲೂ ಕೂಡ ಮಿತ್ರರ ನಡುವೆ ಒಳ್ಳೆಯ ಅನ್ಯೋನ್ಯತೆ ಇದ್ದಾಗಲೂ ಕೂಡ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ವಾ ಅನ್ನುವಂತಹ
ಪ್ರಶ್ನೆಯೂ ಕೂಡ ಇದ್ದೇ ಇರುವಂಥ. ಯಾಕಂದರೆ ವಾಜಪೇಯಿಯವರು ಅಣ್ವಸ್ತ್ರ ಪ್ರಯೋಗದಂತಹ ನಿರ್ಧಾರಗಳನ್ನು ಕೈಗೊಂಡಾಗಲೂ ಕೂಡ ಸಮ್ಮಿಶ್ರ ಸರ್ಕಾರವೇ ಇತ್ತು ಅನ್ನೋದನ್ನು ನಾವು ಮರೆಯುವಂತಿಲ್ಲ. ಈ ರೀತಿಯಾದಂತಹ ಅಂಶಗಳು ಕೂಡ ನಮ್ಮ ಮುಂದೆ ಇರುವಂತಹ ಉದಾಹರಣೆಗಳಾಗಿದ್ದಾವೆ. ಎಲ್ಲ ವಿಚಾರದ ಬಗ್ಗೆಯೂ ಕೂಡ ಚರ್ಚೆ ನಡೆಸೋಣ. ನನ್ನ ಜೊತೆಗೆ ಇಬ್ಬರು ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಕಾಂಗ್ರೆಸ್ನಿಂದ ನನ್ನ ಜೊತೆಗೆ ಕಾಂಗ್ರೆಸ್ನ ರಾಜ್ಯ ವಕ್ತಾರರಾಗಿರುವಂತಹ ನಟರಾಜ್ ಗೌಡರು ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆಯೇ ಭಾರತೀಯ ಜನತಾ ಪಕ್ಷದ ರಾಜ್ಯ ವಕ್ತಾರರಾಗಿರುವಂತಹ ಚಂದ್ರಶೇಖರ್ ಅವರು ಕೂಡ ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಜಕೀಯ ಪಕ್ಷಗಳ ಕಾರ್ಯಕರ್ತರು ಕೂಡ ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಅವರ ಅಭಿಪ್ರಾಯಗಳನ್ನು ಕೂಡ ತಿಳ್ಕೊಳ್ತೀನಿ. ಅವರು ಎಷ್ಟು ಖುಷಿಯಾಗಿದ್ದಾರೆ ಈ ಇಡೀ ರಿಸಲ್ಟ್ನಿಂದ, ಹಾಗೆಯೇ ಅವರ ವ್ಯಾಖ್ಯಾನಗಳು ಏನಿದ್ದಾವೆ ಈ ರಿಸಲ್ಟ್ ಬಗ್ಗೆ ಮತ್ತು ಮುಂದಿನ ಸರ್ಕಾರದ ವಿಚಾರಗಳ ಬಗ್ಗೆ ಅನ್ನೋದನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತೀನಿ. ನಾನು ಚರ್ಚೆಯನ್ನು ಆರಂಭಿಸ್ತೀನಿ ಚಂದ್ರಶೇಖರ್ ಅವರ ಮೂಲಕವಾಗಿದೆ. ಚಂದ್ರಶೇಖರ್ ಅವರೇ, ಪೂರ್ಣ ಬಹುಮತದ ಸರ್ಕಾರದ ರಚನೆ ಆಗ್ತಾ ಇದೆ ಎನ್ ಡಿ ಎ ಮೂಲಕವಾಗಿ. ಯಾವ ಸ್ವರೂಪದ ವಿಶ್ವಾಸ ಕಳೆದ ಎರಡು ಅವಧಿಯ ಸ್ವರೂಪದಲ್ಲೇ ಈ ಮೂರನೇ ಅವಧಿಯು ಕೂಡ ಮುಂದುವರಿಯುತ್ತೆ ಅನ್ನುವಂಥ ವಿಚಾರದಲ್ಲಿ ಭಾರತೀಯ ಜನತಾ ಪಕ್ಷ ಹೊಂದಿದೆ? ಮೊದಲನೇದು ನೋಡಿ, ಎನ್ ಡಿ ಎ ಸರ್ಕಾರ ಇದು ಫಸ್ಟ್ ಟೈಮ್ ಎಲ್ಲ ಫಾರ್ಮೇಷನ್ ಆಗ್ತಿರೋದು. 2014 ಎನ್ ಡಿ ಎ ಸರ್ಕಾರ ಇದ್ದಿದ್ದೇನೆ ಒಂದು. ಎರಡನೇದು, ಈ ಬಿ ಜೆ ಪಿಗೆ ಅತಿ ಹೆಚ್ಚು ಸ್ವಂತ ಬಲದ ಮೇಲೆ ಅಧಿಕಾರ ಇದ್ದಾಗಲೂ ಕೂಡ ಮಿತ್ರ ಪಕ್ಷಗಳಿಗೆ ಕೊಡಬೇಕಾದಂತಹ ಮನ್ನಣೆ ಮತ್ತು ಗೌರವವನ್ನು ಅವತ್ತಿಂದನೂ ಕೊಟ್ಕೊಂಡ್ಬಂದಿದ್ದಾರೆ. ಉದಾಹರಣೆಗೆ, ಯು ಪಿನಲ್ಲಿ ನಾವು 2014 71 ಸೀಟ್ ಗೆದ್ದಾಗಲೂ ಕೇವಲ 2 ಸೀಟ್ ಗೆದ್ದಂತಹ ಅನುಪ್ರಿಯಾ ಪಟೇಲ್ ಅಪ್ನಾದಳ್ ಅವರಿಗೆ ಅವತ್ತಿಂದನೂ ಮಿನಿಸ್ಟರ್ ಮಾಡ್ಕೊಂಡ್ಬಂದಿದ್ದೀವಿ. ಮಹಾರಾಷ್ಟ್ರದ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ರಾಮದಾಸ್ ಅತವಳೆ ಅವ್ರದ್ದು ಒಂದೇ ಸೀಟ್ ಗೆಲ್ಲಕ್ಕೆ ಶಕ್ತಿ ಇಲ್ಲದಿದ್ರು ಕೂಡ ಅವನ್ನ ರಾಜ್ಯಸಭೆಗೆ ನಿಲ್ಲಿಸಿ ಅವನ್ನ ಮಿನಿಸ್ಟರ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದು ಬಿ ಜೆ ಪಿ ತನ್ನ ಮಿತ್ರ ಪಕ್ಷಗಳಿಗೆ ಕೊಡ್ತಿರ್ತಕ್ಕಂತಹ ಗೌರವ ಮತ್ತು ಮನ್ನಣೆ ಅದೇ ಕಂಟಿನ್ಯೂ ಆಗ್ತಾ ಇದೆ. ಇವತ್ತು ಭಾರತದ ಜನತೆ ಎನ್ ಡಿ ಎಗೆ ಅಬ್ಸಲ್ಯೂಟ್ ಮೆಜಾರಿಟಿ ಕೊಟ್ಬಿಟ್ಟಿದ್ದಾರೆ. ನಿನ್ನೆವರೆಗೂ 293 ಇತ್ತು, ಇವತ್ತಾಗಲೇ 303 ಆಗಿದೆ. ಏನು ಇಂಡಿಪೆಂಡೆನ್ಸ್ ಬೇರೆ ಬೇರೆ ಸಣ್ಣ ಪುಟ್ಟ ಪಕ್ಷಗಳಲ್ಲಿ 17 ಜನ ಇದ್ದರು, ಅದರಲ್ಲಿ 10 ಜನ ಸಪೋರ್ಟ್ ಮಾಡಿದರೆ ಅಬ್ಸಲ್ಯೂಟ್ ಮೆಜಾರಿಟಿ ಇಟ್ ಇಸ್ ಕ್ರಾಸ್ಡ್ 300. 240 ಸೀಟ್ಗಳು ಗೆದ್ದಿರ್ತಕ್ಕಂಥ ಬಿ ಜೆ ಪಿ ಆಗಲೇ ಇಂಟ್ರಾಸ್ಪೆಕ್ಷನ್ ಮೂಡ್ಗೋಗಿದೆ. ಎಲ್ಲಿ ತಪ್ಪಾಯಿತು, ಏನು ಪ್ರಾಬ್ಲಮ್ ಆಯಿತು ಅಂತೇಳಿ ಗ್ರೌಂಡಿಂದ ರಿಪೋರ್ಟ್ಗಳು ತರ್ಸ್ಕೊತಾ ಇದ್ದಾರೆ. ರಾಜ್ಯಗಳ ಅಧ್ಯಕ್ಷ ಆಗಲೇ ರಾಜೀನಾಮೆ ಕೊಡ್ತಾ ಇದ್ದಾರೆ, ಇದನ್ನು ಕೊಟ್ಬಿಟ್ಟು ಏನು ನೈತಿಕ ಹೊಣೆ ಹೊತ್ಕೊಂಡು ನಾವು ಕೆಲಸ ಮಾಡ್ತೀವಿ ಅಂತೇಳಿ ಮಹಾರಾಷ್ಟ್ರದಲ್ಲಿ ಡೆಪ್ಟಿ ಚೀಫ್ ಮಿನಿಸ್ಟರು ಫಡ್ನವೀಸ್ ಅವರು ನನಗೆ ಮೊದಲಾಗಿ ನನಗೆ ಪಕ್ಷದ ಕೆಲಸ ಮಾಡೋಕ್ಕೆ ಜಾಗ ಕೊಡಿ ಅಂತೇಳಿ ರಾಜೀನಾಮೆ ಕೊಡೋಕೆ ರೆಡಿಯಾಗಿದ್ದರು. ಇಷ್ಟೆಲ್ಲ ಇಂಟ್ರೋಸ್ಪೆಕ್ಷನ್ಗಳು ನಡೀತಿದೆ, ಎಲ್ಲ ತಪ್ಪಾಗಿದೆ, ಎಲ್ಲ ತಪ್ಪಾಗಿದ್ದ ತಿದ್ಕೊಳ್ಳೋ ಮೂಡಲ್ಲಿದ್ದರೆ 543 99 ಗೆದ್ದಿರ್ತಕ್ಕಂಥ ಪಕ್ಷ ಫುಲ್ಲು ಸೆಲೆಬ್ರೇಷನ್ ಮಾಡು, ಫುಲ್ ಸೆಲೆಬ್ರೇಷನ್ ಮಾಡಿ, ಎಲ್ಲ ಅಲ್ಲಿ ಪ್ರೆಸ್ ಮೀಟಲ್ಲನ್ನು ಪಡ್ಕೋತೀರಿ ನೋಡಿ, ಪ್ರಾಬ್ಲಮ್ ನೋಡಿ. ಹೋಗಲಿ, ಈಗ ಗೋಳಾಡೋದನ್ನು ಬಿಡದೇ ಇಲ್ಲ ರೀ ಕಾಂಗ್ರೆಸ್ ಅವರು. ಫಸ್ಟ್ ಏನು ಮಾಡಿದ್ರು, ಇ ವಿ ಎಮ್ ಇಲ್ಲ, ಇ ವಿ ಎಮ್ ಇಲ್ಲ, ಇ ವಿ ಎಮ್ ಅಂತ ಗೋಳಾಡೋಕ್ಕೆ ಶುರು ಮಾಡಿದ್ರು. ಈಗ ಇ ವಿ ಎಮ್ ಸುದ್ದಿಗೆ ಬರಲ್ಲ, ಇ ಸಿ ಸರಿ ಇಲ್ಲ, ಎಲೆಕ್ಷನ್ ಕಮಿಷನ್ ಸರಿ ಇಲ್ಲ ಅಂತ ಗೋಳಾಡ್ಕೊಡ್ರು, ಎಲೆಕ್ಷನ್ ಕಮಿಷನ್ ಮುಗಿದು. ಈಗ ಮಾರ್ಕೆಟ್ ಕ್ಯಾಪಿಟಲಿಗೆ ಬಂದ್ಬಿಟ್ಟಿದ್ರೆ ಶೇರ್ ಮಾರ್ಕೆಟ್, ಶೇರ್ ಮಾರ್ಕೆಟಲ್ಲಿ ಹೋಯ್ತು, ಶೇರ್ ಮಾರ್ಕೆಟಲ್ಲಿ ಹೋಯ್ತು, ಶೇರ್ ಮಾರ್ಕೆಟಲ್ಲಿ ಹೋಯ್ತು ಅಂತೇಳಿ ಶೇರ್ ಮಾರ್ಕೆಟ್ ಪ್ರಶ್ನೆ ಕೇಳಿದ್ರೆ ನಾನು ಡೀಟೇಲ್ ಉತ್ತರ ಕೊಡ್ತೀನಿ ಆಮೇಲೆ. ನೋಡಿ, ಬಿ ಜೆ ಪಿ ಅಬ್ಸಲ್ಯೂಟ್ ಮೆಜಾರಿಟಿ ಜೊತೆಗೆ ಮತ್ತೆ ಎನ್ ಡಿ ಎ ಪಟ್ನಾ ಯಾವುದು ಇವಾಗ ಬಂದಿರೋದಲ್ಲ, ಎನ್ ಡಿ ಎ ಇದೇ ಹೆಸರಿಟ್ಕೊಂಡು ನಾವು ಬಿಹಾರಲ್ಲೂ ನಾವು ಎಲೆಕ್ಷನ್ಗೆ ಹೋಗಿದ್ದು, ಎನ್ ಡಿ ಎ ಅಂತಲೇ ನಾವು ಆಂಧ್ರ ಪ್ರದೇಶದಲ್ಲೂ ನಾವು ಎಲೆಕ್ಷನ್ಗೆ ಹೋಗಿದ್ದು, ಬಂದಿರತಕ್ಕಂತಹ ಏನು 292 ಸೀಟ್ಗಳಿದೆ, ಮೋದಿಯವರ ಮುಖ ನೋಡಿಕೊಂಡು ಬಂದಿರತಕ್ಕಂಥ ಸೀಟ್ಗಳು. ನೋಡಿ, ಇವತ್ತು ಇಷ್ಟೊಂದು ಅಭೂತಪೂರ್ವವಾದ ಇದು ಬಂದಿದೆ ಅಂತ ಹೇಳಿದ್ರೆ, ಅಲ್ಲಿ ಆಂಧ್ರ ಪ್ರದೇಶದಲ್ಲೂ ಕೂಡ ತೆಲಂಗಾಣ ರೀತಿಯಲ್ಲೇ ಮೋದಿಯವರ ಫೇಸಿನ ವೋಟ್ಗಳು ಕೂಡ 4-5% ಎಕ್ಸ್ಟ್ರಾ ಶಿಫ್ಟ್ ಆಗಿರ್ತಕ್ಕಂಥದ್ದು. ಜೊತೆಗೆ 14 ವರ್ಷಗಳಲ್ಲಿ 14 ಕೂಡ ಒಂದೇ ಒಂದು ಮಿತ್ರ ಪಕ್ಷ ನನಗೆ ಅನ್ಯಾಯ ಆಗಿದೆ ಅಂತ ಹೇಳಿರ್ತಕ್ಕಂಥ ಉದಾಹರಣೆಗಳಿಲ್ಲ. ಅದೇ ಗೌರವ ಇಟ್ಕೊಂಡೆ ದೇವೇಗೌಡರು ಕೂಡ ನಮ್ಮ ಜೊತೆಗೆ ಬಂದರು. ಹಾಗಾಗಿ ಈ ಎನ್ ಡಿ ಎ ಸರ್ಕಾರ ಏನು ಇವರ ರೀತಿ ನೀತಿಗಳಿದೆ, ಜೊತೆಗೆ ಒಂದು ಇದರಲ್ಲಿ ಹೇಳ್ತಾ ಇದ್ದಾರೆ, ಅದು ಮೀಡಿಯಾಗಳೆಲ್ಲ ತೋರಿಸ್ತಾ ಇದ್ದಾರೆ, 4 ಸೀಟ್ ಕೇಳಿದ್ರು, 5 ಸೀಟ್ ಕೇಳಿದ್ರು, ಹಂಗಂತೆ ಹಿಂಗಂತೆ, ಇವೆಲ್ಲವೂ ಜಸ್ಟ್ ಅಂತೆ ಕಂತೆಗಳ ಸಾಲು ಬಿಟ್ಟರೆ ಏನು ಕೇಳ್ತಿಲ್ಲ. ಅಲ್ಲ, ಯಾರು ಯಾಕೆ ನೋಡಿ, ಅದು ಒಳಗಡೆ ಕೂತ್ಕೊಂಡಿದ್ದು ಯಾರು ಆಚೆ ಕಡೆ ಗೊತ್ತಾಗುತ್ತೆ ಯಾಕೆ ಈ ವಿಷಯ ಬರುತ್ತೆ ಅಂತ ಹೇಳಿದ್ರೆ, 1998 ಸ್ಪೀಕರ್ ತಗೊಂಡಿದ್ರು, ಮೋಸ್ಟ್ಲಿ ಈ ಸರಿ ಕೇಳಬಾರಂತ ನಿಮ್ಮ ಸ್ಪೆಕ್ಯುಲೇಷನ್ ಇರ್ಬೋದು. 98 ವಿಮಾನ ಏನ ಅದೇ ರೀತಿ ಯಾವುದೇ ವಿಚಾರಗಳಿದ್ರು ಕೂಡ ಜೊತೆಗೆ ಸೇರ್ಕೊಂಡು ಮಾಡ್ತೀವಿ ಬಿಟ್ಬಿಟ್ರೆ ಇದು ತುಂಬಾ ಚೆನ್ನಾಗಿ ನಡೆಯುತ್ತೆ. 5 ವರ್ಷ ಬಹಳ ಚೆನ್ನಾಗಿ ನಡೆಯುತ್ತೆ, ಯಾವುದೇ ಅಡ್ಡಿ ಆತಂಕಗಳಿಲ್ಲ. ಮತ್ತೆ ಬಿಜೆಪಿ ಇರ್ತಕ್ಕಂಥ ಸಣ್ಣ ಪುಟ್ಟ ತಪ್ಪುಗಳನ್ನ ನಾವು ಇನ್ನೂ ಸರಿ ಮಾಡ್ಕೊಂತೀವಿ. ಓಕೆ 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 ಓಕೆ. ಇಲ್ಲಿ ನಟರಾಜ್ ಗೌಡ, ಯಾವ ರೀತಿಯಾಗಿ ಸಮ್ಮಿಶ್ರ ಸರ್ಕಾರವನ್ನು ಮಾಡಿಸಿರೋದಷ್ಟೇ ನಿಮ್ಮ ಸಾಧನೆನ, ನಾವೇ ಅಧಿಕಾರಕ್ಕೆ ಬಂದುಬಿಡ್ತೀವಿ ಅನ್ನುವಂಥ ರೀತಿಯಲ್ಲಿದ್ರಿ. ಚಂದ್ರಶೇಖರ್ ಅವರು ಒಂದು ಮಾತನ್ನು ಹೇಳಿದರು, 99 ಇದ್ದ ಬಂದಾಗಲೇ ತುಂಬ ಗೋಳಾಟವನ್ನು ಜಾಸ್ತಿ ಮಾಡಿದ್ರಿ, ನೀವು ಬೊಬ್ಬೆ ಹೊಡೆಯೋದಕ್ಕೆ ಜಾಸ್ತಿ ಶುರು ಮಾಡಿದ್ರಿ ಅಂತ ಹೇಳ್ಕೊಂಡು ಸಂತೋಷ ಇದೆ ನಮಗೆ. ನಾವು 99 ಬಂದಿರೋದು ನಮ್ಗೆ ಸಂತೋಷ ಇದೆ, ಜನಗಳ ತೀರ್ಮಾನದ ಬಗ್ಗೆ ಸಂತೋಷ ಇದೆ, ಜನಗಳು ಎಚ್ಚೆತ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಸಂತೋಷ ಇದೆ. ಸಿ, ಈ ನಾವು 25 ವರ್ಷ ಕಳೆದ 25 ವರ್ಷ ನಾವು ನೋಡ್ತಾ ಇದ್ವಲ್ಲ, ಸಮ್ಮಿಶ್ರ ಸರ್ಕಾರಗಳು ಮೋರ್ ಡೆಮೊಕ್ರೆಟಿಕ್ ಆಗಿರ್ತವೆ, ಮೋರ್ ಇನ್ಕ್ಲೂಸಿವ್ ಆಗಿರ್ತವೆ. ಅದು ವಾಜಪೇಯಿ ಸರ್ಕಾರ ಆಗ್ಬೋದು, ಮನಮೋಹನ್ ಸಿಂಗ್ ಅವ್ರ ಸರ್ಕಾರ ಆಗ್ಬೋದು, ದೇವೇಗೌಡರ ಸರ್ಕಾರ ಆಗ್ಬೋದು, ಗುಜರಾಲ್ ಅವ್ರ ಸರ್ಕಾರ ಆಗ್ಬೋದು, ಹೇಗೆ ಗುಜರಾಲ್ ಅವ್ರದ್ದು. ಸಿ, ನಾವು ಇದೆಲ್ಲ ಗಮನಿಸಿದಾಗ, ಆದರೆ ಈ ಕಳೆದ 10 ವರ್ಷದಲ್ಲಿ ಇತ್ತಲ್ಲ, ಅದನ್ನು ಯಾವತ್ತೂ ಬಿ ಜೆ ಪಿ ನಾಯಕರಾಗಲಿ
ಸ್ವತಃ ನರೇಂದ್ರ ಮೋದಿಯವರಾಗಲಿ ಇದು ಎನ್ ಡಿ ಎ ಗೌರ್ನಮೆಂಟ್, ಇದು ಎನ್ ಡಿ ಎ ಬಡ್ಜೆಟ್, ಇದು ಎನ್ ಡಿ ಎ ಪ್ರಣಾಳಿಕೆ ಅಂತ ಎಲ್ಲೂ ಮಾತಾಡಲಿಲ್ಲ. ಇದು ಮೋದಿಯ ಗೌರ್ನಮೆಂಟ್, ಮೋದಿಯ ಬಡ್ಜೆಟ್, ಮೋದಿಯ ಪ್ರಣಾಳಿಕೆ, ಮೋದಿ ಕಿ ಗ್ಯಾರಂಟಿ. ಸೊ ಈ ಥರ ಬಂದಂಥವರು ಈಗ ಅವ್ರಿಗೆ ಅವ್ರ ತಪ್ಪಿನ ಅರಿವಾಗಿದೆ, ಸಣ್ಣ ಪುಟ್ಟ ತಪ್ಪು ಅರಿವಾಗಿದೆ, ತಿದ್ಕೊಂತೀವಿ ಅಂತೇನೋ ಬಿ ಜೆ ಪಿ ವಕ್ತಾರ ಹೇಳಿದರು. ಸಣ್ಣ ಪುಟ್ಟ ತಪ್ಪು ಅವ್ರಿಗೆ ಅರಿವಾಗಿರ್ಬೋದು, ಅತ್ಯಂತ ಬೃಹತ್ತಾದ ತಪ್ಪು ಜನಗಳಿಗೆ ಅರಿವಾಗಿದೆ. ಬಿ ಜೆ ಪಿ ಸರ್ಕಾರ ಯಾವತ್ತೂ ಡೆಮೊಕ್ರೆಟಿಕ್ ಆಗಿರಲಿಲ್ಲ. 10 ವರ್ಷದಲ್ಲಿ ಅವರು ಡಿಮಾನಿಟೈಸೇಷನ್ ಮಾಡಿದಾಗ ಅದು ವಿತ್ತ ಮಂತ್ರಿಗಳಿಗೆ ಗೊತ್ತಿದ್ದಾಗ ಗೊತ್ತಿರಲಿಲ್ಲ, ಅರ್ಥ ಸಚಿವರಿಗೆ. ರಾತ್ರಿ 8 ಗಂಟೆಗೆ ಬಂದರು ನೋಟ್ ರದ್ದು ಅಂದರು. ಆದರೆ ಅದರಿಂದ ಆದಂಥ ನಷ್ಟ ಏನು, ಸಾಮಾಜಿಕ ಬದಲಾವಣೆ ಏನು, ತೊಂದರೆ ಏನಾಯಿತು ಅನ್ನೋದನ್ನು ಯಾವತ್ತೂ ಕೂಡ ತಮ್ಮ ಮಾತಿನಲ್ಲಾಗಲಿ ಅಥವಾ ಸಂಸತ್ತಲ್ಲಾಗಲಿ ಮೋದಿಯವರಾಗಲಿ ಆ ಬಿ ಜೆ ಪಿ ಸರ್ಕಾರ ಆಗಲಿ ಅಥವಾ ಎನ್ ಡಿ ಎ ಸರ್ಕಾರ ಆಗಲಿ ಹೇಳಲಿಲ್ಲ. ಜಿ ಎಸ್ ಟಿ ಇಂಪ್ಲಿಮೆಂಟೇಷನಲ್ಲೂ ಅಷ್ಟೇ ಕೂಡ. ಯಾಕಂದರೆ ಎಲ್ಲಿ ನೀವು ಸಡನ್ನಾಗಿ ಇಂಪ್ಲಿಮೆಂಟೇಷನ್ ಮಾಡಿದ್ದೀರಿ, ಅದಕ್ಕೆ ಬೇರೆಯವ್ರಿಗೆ ಅವಕಾಶವನ್ನು ಕೊಡಲಿಲ್ಲ, ಎಷ್ಟು ಫ್ಲಾಸ್ ಇದೆ, 28% ಸ್ಲ್ಯಾಬ್ ಇದೆ, ಕಡಿಮೆ ಮಾಡಬೇಕಂತ ಎಷ್ಟೇ ಹೇಳಿದ್ರು ಕೂಡ ನೀವು ಅದ್ರ ಬಗ್ಗೆ ಅದ್ರ ಪರಿಣಾಮ ಏನಾಯಿತು, ಎಷ್ಟು ಜನ ಆತ್ಮಹತ್ಯೆ ಮಾಡಿಕೊಂಡ್ರು, ಎಷ್ಟು ಜನ ಉದ್ಯೋಗ ಕಳ್ಕೊಂಡ್ರು, ಎಷ್ಟು MSMEಗಳು ಮುಚ್ಚಿದ್ವು, ನೀವು ಯಾವತ್ತೂ ಅದ್ರ ಬಗ್ಗೆ ಮಾತಾಡಲಿಲ್ಲ. ಈ ಇದೈತಲ್ಲ ಕೊರೋನಾ, ಅದು ಎಂಥ ಕಳಪೆ ನಿರ್ವಹಣೆ ಅಂದರೆ 1000 ಕಿಲೋಮೀಟರ್ ನಡೆದಂಥ ಯುವ ಜನತೆಗಳನ್ನ ನಾವು ನೋಡಿದ್ವಿ, ಮಹಿಳೆಯರು ನೋಡಿದ್ವಿ, ಎಷ್ಟು ಜನ ಸತ್ತರು, ಏನಾಯಿತು ಅಂತ. ಅದ್ರ ಬಗ್ಗೆ ಯಾವತ್ತೂ ಕೂಡ ಅದರ ಪರಿಣಾಮ ಏನಾಯಿತು ಏನು ಸ್ಪಷ್ಟವಾಗಿ ಯಾವತ್ತೂ ಏನು ಮಾತಾಡಲಿಲ್ಲ. ಇವನ್ನು ಎಲೆಕ್ಟ್ರಲ್ ಬಾಂಡ್ ಹಗರಣ ಇಟ್ಕೊಂಡು ಯಾವುದೇ ವಿಷಯದಲ್ಲಿ, ಅದು ಮಣಿಪುರದ ವಿಷಯ ಆಗಬಹುದು ಅಥವಾ ದೆಹಲಿಯ ಜೆ ಎನ್ ಯು ವಿಷಯ ಆಗಬಹುದು ಅಥವಾ ರೈತರ ಸಮಸ್ಯೆ ವಿಷಯ ಆಗಬಹುದು, ಯಾವತ್ತೂ ಕೂಡ ಸಕಾರಾತ್ಮಕವಾಗಿ ಕನ್ಸ್ಟ್ರಕ್ಟಿವ್ ಆಗಿ ಬಿ ಜೆ ಪಿ ಸರ್ಕಾರ ನರೇಂದ್ರ ಮೋದಿ ಅವರು ನಡೆದಿರಲಿಲ್ಲ. ಆದರೆ ಈಗ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಅಷ್ಟು ಸುಲಭದ ವ್ಯಕ್ತಿಗಳಲ್ಲ. ಅವರು ಕೂಡ ಚಾಣಾಕ್ಷರಿದ್ದಾರೆ, ಮಹತ್ವಾಕಾಂಕ್ಷೆಗಳಿದ್ದಾವೆ ಅವರಿಗೆ, ಅವರು ಅನುಭವ ರಾಜಕಾರಣಿಗಳು. ಮೋದಿಯವರನ್ನು ಎಷ್ಟು ಬೆಂಡ್ ಮಾಡ್ತಾರೆ ಅಂದರೆ, ಈಗ ನೆನ್ನೆ ಆಲ್ರೆಡಿ ನೋಡಿದ್ದೀವಿ, ಮೋದಿಯವರು ಯಾವತ್ತೂ ಅಕ್ಕಪಕ್ಕದಲ್ಲಿ ಯಾರು ನಿಲ್ಸ್ಕೊತಾ ಇರಲಿಲ್ಲ, ಬರೀ ಕ್ಯಾಮ್ರಾಮನ್ ಸುತ್ತಲಿರ್ತಿದ್ರು. ಈಗ ಅಕ್ಕಪಕ್ಕದಲ್ಲಿ ಸ್ವಲ್ಪ ಅಟ್ಲೀಸ್ಟ್ ಚಂದ್ರಬಾಬು ನಾಯ್ಡು, ನಿತೀಶ್ ಕುಮಾರ್ರನ್ನು ಕುಂಡಿಸ್ಕೊಂಡು ಅವ್ರ ಜೊತೆ ಫೋಟೋ ತೆಗೆಸ್ಕೊಳ್ಳೋಷ್ಟು ಕಾರು ಬಂದಿದ್ದಾರೆ. ಬಟ್ ಒಂದೇನು ಹೇಳ್ತೀವಿ ಅಂದರೆ, ಮುಂದೆ ಯಾವುದೇ ಆಗಲಿ ಯಾವುದೇ ನಿರ್ಧಾರ ಮಾಡಬೇಕಾದ್ರೆ ಏಕಪಕ್ಷೀಯ ನಿರ್ಧಾರ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಅವರ ಅಜೆಂಡಾಗಳನ್ನ ಇಂಪ್ಲಿಮೆಂಟ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ನಿನ್ನೆ ಆಲ್ರೆಡಿ ಜೆ ಡಿ ಯು ಹೇಳಿದೆ, ನೀವು ಅಗ್ನಿಯವರನ್ನು ಮರುಪರಿಶೀಲನೆ ಮಾಡಬೇಕು, ಅದನ್ನು ನಿಲ್ಲಿಸಬೇಕು ಅಂತ. ಯಾಕಂದರೆ 17-21 ವರ್ಷದ ಯುವಕರು ಹೋಗಿ ಜೀತದ ಆಳ್ಗಳ್ತಾರ, 4 ವರ್ಷ ಅವ್ರಿಗೆ ಜೀವನದ ಭದ್ರತೆ ಇಲ್ಲ, ಅವರು ಯುದ್ಧದಲ್ಲಿ ಸತ್ತರೆ ಏನು ಕೊಡ್ತಾರೆ ಅಥವಾ ಅಲ್ಲಿಂದ ರಿಟೈರ್ಡ್ ಆದಮೇಲೆ ಏನು ಬರುತ್ತೆ, ಅದು ಯಾವುದೂ ಅಂಕಿಅಂಶ ಇಲ್ಲ, ಯಾವುದೂ ನಿರ್ದಿಷ್ಟ ಮಾನದಂಡ ಇಲ್ಲ. ಸಿ ಅಂಥವ್ರನ್ನ ನೀವು ಜೀತದಾಳ್ ಥರ ಮಾಡೋಕ್ಕಾಗ್ತದೆ ದೇಶಕ್ಕೆ ಸೈನಿಕರನ್ನ? ಸೊ ಅದನ್ನು ರಿವ್ಯೂ ಮಾಡಬೇಕು, ಅದನ್ನು ನಿಲ್ಲಿಸಬೇಕು ಅಂತ ಹೇಳಿದ್ದಾರೆ. ಸೊ ಆಲ್ರೆಡಿ ಒಂದು ಟಾಂಗ್ ಕೊಟ್ಟಿದ್ದಾರೆ ಮೋದಿಯವರಿಗೆ, ನೀವು ಏನೇನು ಏಕಪಕ್ಷೀಯವಾಗಿ ಮಾಡ್ತಿದ್ರಿ, ನಾವು ನಿಮಗೆ ಅನುಮತಿ ಕೊಡಲ್ಲ ಅಂತ. ಆಮೇಲೆ ಇವರಿಬ್ಬರೂ ಕೂಡ ಯಾವತ್ತೂ ಕೂಡ ಒಂದು ಕಡೆ ಲಾಯಲ್ ಆಗಿದ್ದೀವಿ ಇರ್ತೀವಿ ಅಂತ ಯಾವತ್ತೂ ಭರವಸೆ ಇಲ್ಲ. ನಿತೀಶ್ ಕುಮಾರ್ ಅವರು ತಾವೇ ಮುಖ್ಯಮಂತ್ರಿ ಆಗಿದ್ದಾಗ ತಮ್ಮದೇ ಸರ್ಕಾರನ ತಾವೇ ಬೀಳಿಸ್ಕೊಂಡು ಬಿ ಜೆ ಪಿ ಜೊತೆ ಕೈ ಜೋಡಿಸಿದವರು. ಈ ಸರ್ಕಾರ ಯಾವತ್ತೂ ಅಭದ್ರತೆಯಲ್ಲಿರ್ತದೆ. ಆದರೆ ಒಂದು ಭರವಸೆ ಏನಂದರೆ, ಅಟ್ಲೀಸ್ಟ್ 1 ವರ್ಷ ಇರುತ್ತೋ 2 ವರ್ಷ ಇರುತ್ತೋ, ನಾವು ವಿಪಕ್ಷವಾಗಿ ಅವ್ರಿಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡ್ತೀವಿ, ಬೆಂಬಲ ಕೊಡ್ತೀವಿ, ಒಳ್ಳೆಯ ಯೋಜನೆಗಳಿಗೆ ಕೈ ಜೋಡಿಸ್ತೀವಿ. ಆದರೆ ಯಾವುದೇ ರೀತಿಯ ಕೆಟ್ಟ ಯೋಜನೆಗಳು ತೊಗೊಂಡು ಬಂದರೆ ಹೋರಾಟವನ್ನು ಮಾಡ್ತೀವಿ. ಆದರೆ ರಾಹುಲ್ ಗಾಂಧಿಯವರು ಒಂದು ಮಾತು ಹೇಳಿದ್ದಾರೆ, ಈ ಷೇರು ಮಾರುಕಟ್ಟೆ ಹಗರಣ ಅಂತ ಕಾಣಿಸ್ತಾ ಇದೆ. ಯಾಕಂದರೆ ಅವರು ಮೋದಿಯವರು ಯಾವತ್ತೂ ಮಾತಾಡಿದವರು 10 ವರ್ಷದಲ್ಲಿ ಈ ಚುನಾವಣೆಯ ಕೊನೆಯ ಸೆಗ್ಮೆಂಟ್ ಫೇಸಲ್ಲಿ ಷೇರು ಮಾರುಕಟ್ಟೆಗೆ ಇನ್ವೆಸ್ಟ್ ಮಾಡಿ ಅಂತ ಒಂದು ಭಾಷಣಗಳನ್ನ ಮಾಡ್ತಾರೆ. ಅಮಿತ್ ಶಾ ಅವರು ಭಾಷಣಗಳು ಮಾಡ್ತಾರೆ. ಯಾಕೆ ಭಾಷಣಗಳು ಮಾಡ್ತಾರೆ, ನಿರ್ದಿಷ್ಟವಾಗಿ ಯಾಕೆ ಷೇರು ಮಾರುಕಟ್ಟೆಗೆ ಇನ್ವೆಸ್ಟ್ ಮಾಡಲಿಕ್ಕೆ ಹೇಳ್ತಾರೆ? ನೋಡಿ, ಇದಕ್ಕಿದ್ದಂಗೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಡೇಗೆ 4th ಜೂನಲ್ಲಿ 31 ಲಕ್ಷ ಕೋಟಿ ನಷ್ಟ ಆಗುತ್ತೆ. ಯಾರ್ಯಾರಿಗೆ ನಷ್ಟ ಆಯಿತು ಷೇರು ಇನ್ವೆಸ್ಟರ್ಸ್ಗೆ? ಚಿಕ್ಕ ಚಿಕ್ಕ ಇನ್ವೆಸ್ಟರ್ಸ್ಗೆ ನಷ್ಟ ಆಗಿಲ್ವದು? ಸೊ ಇದು ಒಂದು ತನಿಖೆ ಆಗಬೇಕು ಅಂತ ಆಲ್ರೆಡಿ ಹೇಳಿದ್ದಾರೆ. ನಾವು ವಿಪಕ್ಷವಾಗಿ ನಮ್ಮ ಕೆಲಸ ಶುರು ಮಾಡಿದ್ದೀವಿ. ಈ ಸರ್ಕಾರ ಇದು ಜನತೆಯ ಸರ್ಕಾರ ಆಗಬೇಕು, ಇದು ಮೋದಿಯ ಸರ್ಕಾರ ಅಥವಾ ನಾಗಪುರ ಸರ್ಕಾರ ಆಗಲಿಕ್ಕೆ ಈ ಸಲ ಬಿಟ್ಕೊಳಕ್ ಸಾಧ್ಯ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.